ಆಕಾಶವಾಣಿ ನಿತ್ಯ ವಿಜ್ಞಾನ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನಾಡಿನ ಮನೆ ಮನೆಗಳಿಗೆ ತಲುಪಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ ಪ್ರಸ್ತುತಿ ಸುಮಾ ಎಂಎಸ್ ವರ್ಣಮಯ ಲೋಕ ಈ ಜಗತ್ತನ್ನು ನಮ್ಮ ಪರಿಸರವನ್ನು ವರ್ಣಮಯಗೊಳಿಸಿ ಆಹ್ಲಾದತೆ ಮೂಡಿಸುವಲ್ಲಿ ಹೂಗಳ ಪಾತ್ರ ಬಹಳ ಹಿರಿದು ಆಕಾರ ಗಾತ್ರ ಬಣ್ಣಗಳು ಸುವಾಸನೆ ಮುಂತಾಗಿ ನಾವು ಏನೆಲ್ಲಾ ಕಲ್ಪಿಸಿಕೊಳ್ಳಬಹುದೋ ಅಷ್ಟು ವಿಧಗಳು ಈ ಜಗತ್ತಿನಲ್ಲಿ ಇವೆ ಆದರೆ ಮೂಲತಃ ಹೂಗಳ ಉದ್ದೇಶ ಕಾರ್ಯ ಮಾತ್ರ ಒಂದೇ ಸಂತಾನೋತ್ಪತ್ತಿ ನಮ್ಮ ಗ್ರಹಿಕೆಗೆ ಸಿಗುವಂತೆ ಹಲವಾರು ಹೂಗಳು ದೊಡ್ಡದಾಗಿ ಆಕರ್ಷಕವಾಗಿ ತನ್ನ ಪರಿಸರದಲ್ಲಿ ಎದ್ದು ಕಾಣುವಂತೆ ವಿಶಿಷ್ಟವಾಗಿ ಇರುತ್ತವೆ ಮತ್ತೆ ಕೆಲವು ಚಿಕ್ಕದಾಗಿಯೂ ಗುಂಪಾಗಿ ಒಂದೇ ಹೂವಿನಂತೆ ಗೋಚರವಾಗುತ್ತದೆ ಕೆಲವಕ್ಕೆ ಕಟುವಾದ ಮತ್ತೆ ಕೆಲವಕ್ಕೆ ನವಿರಾದ ವಾಸನೆ ಇರುತ್ತದೆ ಮೂಲತಃ ಪ್ರತಿ ಹೂವಿನಲ್ಲೂ ಒಂದು ಅಕ್ಷ ಇರುತ್ತದೆ ಅದರ ಮೇಲೆ ಸಂತಾನೋತ್ಪತ್ತಿಗೆ ಅಗತ್ಯವಾದ ಕೇಸರಗಳು ಶಲಾಕೆಗಳು ಮತ್ತು ಪೂರಕ ಅಂಗಗಳಾದ ಪುಷ್ಪಪಾತ್ರೆ ಮತ್ತು ಕುಸುಮ ದಳಗಳು ಇರುತ್ತವೆ ಈ ಪೂರಕ ಅಂಗಗಳು ಅಗತ್ಯ ಅಂಗಗಳ ರಕ್ಷಣೆಯನ್ನ ಮಾಡುತ್ತವೆ ಹಾಗೂ ಪರಾಗಸ್ಪರ್ಶಕ್ಕೆ ಅನುಕೂಲವಾಗುವಂತೆ ವಿವಿಧ ಬಣ್ಣ ಆಕಾರಗಳಿಂದ ಕೀಟಗಳು ಪಕ್ಷಿಗಳನ್ನು ಆಕರ್ಷಿಸುತ್ತವೆ ಹೂವಿನ ಅಕ್ಷ ಉದ್ದುದ್ದವಾಗಿದ್ದರೆ ಈ ಪೂರಕ ಮತ್ತು ಅಗತ್ಯ ಅಂಗಗಳು ಬೇರೆ ಬೇರೆಯಾಗಿ ಅಕ್ಷವನ್ನ ಸುತ್ತುವರೆದಿರುತ್ತದೆ ಎಲ್ಲ ಹೂಗಳಲ್ಲೂ ಕೇಸರ ಮತ್ತು ಶಲಾಕೆಗಳು ಒಟ್ಟಿಗೆ ಇರುವುದಿಲ್ಲ ಒಟ್ಟಿಗೆ ಇದ್ದಾಗ ಅದು ದ್ವಿಲಿಂಗಿ ಮತ್ತು ಪರಿಪೂರ್ಣ ಹೂವಾಗುತ್ತದೆ ಕೆಲವು ಹೂಗಳು ಹೆಣ್ಣು ಹೂ ಮತ್ತು ಕೆಲವು ಗಂಡು ಹೂಗಳು ಆಗಿರುತ್ತವೆ ಕೆಲವು ಗಿಡಗಳಲ್ಲಿ ಹೆಣ್ಣು ಮತ್ತು ಗಂಡು ಹೂಗಳೆರಡೂ ಇರುತ್ತವೆ ಹೂ ಬಿಡುವ ಗಿಡ ಮರಗಳಲ್ಲಿ ಸಂತಾನೋತ್ಪತ್ತಿ ಪರಾಗಸ್ಪರ್ಶದಿಂದ ಪ್ರಾರಂಭವಾಗುತ್ತದೆ ಈ ಪರಾಗಸ್ಪರ್ಶದಲ್ಲಿ ಎರಡು ಬಗೆ ಇದೆ ಸ್ವಯಂ ಪರಾಗಸ್ಪರ್ಶ ಮತ್ತು ಅಡ್ಡ ಅಥವಾ ಪರಸ್ಪರ ಪರಾಗಸ್ಪರ್ಶ ನಿಸರ್ಗದಲ್ಲಿ ಈ ಅಡ್ಡ ಪರಾಗಸ್ಪರ್ಶ ಹೆಚ್ಚು ಆರೋಗ್ಯಕರ ಮತ್ತು ಸಮರ್ಥನೀಯ ಎಂದು ಸಾಬೀತಾಗಿದೆ ಇದು ಗಾಳಿಯಿಂದ ಕೀಟಗಳಿಂದ ಪಕ್ಷಿಗಳಿಂದ ಉಂಟಾಗುತ್ತದೆ ಸಾಮಾನ್ಯವಾಗಿ ಗಾಳಿಯಿಂದ ಪರಾಗಸ್ಪರ್ಶ ಉಂಟಾಗುವ ಹೂಗಳು ಬಣ್ಣ ಸುವಾಸನೆ ಮಕರಂದ ರಹಿತವಾಗಿರುತ್ತದೆ ಆದರೆ ಕೀಟಗಳಿಂದ ಪಕ್ಷಿಗಳಿಂದ ಪರಾಗಸ್ಪರ್ಶ ಆಗಬೇಕಾದರೆ ಅವನ್ನು ಆಕರ್ಷಿಸಲು ಒಳ್ಳೆಯ ಪ್ರಖರ ಬಣ್ಣಗಳು ಸುಗಂಧ ಮತ್ತು ಮಕರಂದಗಳನ್ನು ಹೊಂದಿರುತ್ತವೆ ಈ ಬಣ್ಣಗಳಿಗೆ ಬೇರೆ ಬೇರೆ ವರ್ಣದ್ರವ್ಯಗಳು ಅಂದರೆ ಕಲರಿಂಗ್ ಪಿಗ್ಮೆಂಟ್ಸ್ ಕಾರಣ ಆದರೆ ಯಾವುದೇ ಒಂದು ಜಾತಿಯ ಹೂವಿನ ಗಿಡದಲ್ಲಿ ಅದೇ ಬಣ್ಣದ ಆಕಾರದ ಸ್ವರೂಪದ ಹೂವು ಮತ್ತೆ ಮತ್ತೆ ಬೆಳೆಯಲು ಕಾರಣ ಆ ಗಿಡದಲ್ಲಿರುವ ಜೀನ್ಸ್ ಉದಾಹರಣೆಗೆ ಕ್ಯಾರೋಟಿನಾಯ್ಡ್ ಎಂಬ ರಾಸಾಯನಿಕ ಹಳದಿ ಕೆಂಪು ಕೇಸರಿ ಬಣ್ಣಗಳಿಗೆ ಕಾರಣ ಅಂಥೋಸಿಯಾನಿನ್ ಎಂಬ ವರ್ಣದ್ರವ್ಯ ಹಲವಾರು ಹೂಗಳಲ್ಲಿ ಕೆಂಪು ಗುಲಾಬಿ ನೀಲಿ ನೇರಳೆ ಬಣ್ಣದ ದಳಗಳಿಗೂ ಕಾರಣವಾಗಿದೆ ಪ್ರಖರವಾದ ಆಕರ್ಷಕವಾದ ಬಣ್ಣಗಳು ಕೀಟಗಳು ಮತ್ತು ಪಕ್ಷಿಗಳನ್ನ ತನ್ನೆಡೆಗೆ ಸೆಳೆದು ಪರಾಗಸ್ಪರ್ಶಕ್ಕೆ ಇಂಬು ಕೊಡುತ್ತವೆ ಹೂವಿನ ಒಡಲಲ್ಲಿರುವ ಮಕರಂದವೂ ಇದೇ ಉದ್ದೇಶ ಸಾಧಿಸುತ್ತದೆ ಈ ಜಗತ್ತಿನಲ್ಲಿ ನಾಗರಿಕತೆಯ ಉಗಮ ಆದಾಗಿನಿಂದ ಹೂಗಳ ವರ್ಣಮಯ ಲೋಕ ಮನುಷ್ಯನನ್ನ ಬೆರಗಾಗಿಸಿದೆ ಉಡುಗೊರೆಯಾಗಿ ಪ್ರೀತಿಯ ನಿವೇದನೆಗಾಗಿ ಸ್ನೇಹದ ಸಂಕೇತವಾಗಿ ಅಲಂಕಾರಿಕವಾಗಿ ಗೌರವದ ಸಂಕೇತವಾಗಿ ಹಾಗೂ ಕೃತಜ್ಞತೆಯ ಸೂಚಕವಾಗಿ ಹೂಗಳ ಬಳಕೆ ಅನೂಚಾನವಾಗಿ ನಡೆದುಕೊಂಡು ಬಂದಿದೆ ಭಾರತದಲ್ಲಂತೂ ದೇವತಾರಾಧನೆಯ ಪ್ರಮುಖ ಭಾಗವಾಗಿ ಹೂಗಳ ಬಳಕೆ ಅನಾದಿ ಕಾಲದಿಂದಲೂ ಇದೆ ಹೂಗಳ ವರ್ಣಮಯ ಲೋಕ ಆ ಗಿಡಗಳ ಅಸ್ಮಿತೆಯಷ್ಟೇ ಅಲ್ಲದೆ ಪ್ರಕೃತಿಯ ನಿಗೂಹ ಕಾರ್ಯಚಕ್ರದ ಅನಿವಾರ್ಯ ಅಂಗವೂ ಆಗಿದೆ ನಿತ್ಯ ವಿಜ್ಞಾನ ಕೇಳಿದಿರಿ ಪ್ರಸ್ತುತಿ ಸುಮಾ ಎಂಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನಾಡಿನ ಮನೆ ಮನೆಗಳಿಗೆ ತಲುಪಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ ನಿರ್ಮಾಣ ಸುಮಂಗಲ ಎಸ್ ಮುಮ್ಮಿಗಟ್ಟಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು